ಇನ್ನೊಂದು ವಿಷಯ ಹೇಳೋದು, ಮುನಿರತ್ನ ಅವರೇ ತಾವು ಎಮ್ ಎಲ್ ಎ ಅಲ್ವಾ, ಇಲ್ಲಿ ಹಾಸ್ಪಿಟ್ಲ್ ಐತೆ ಅಲ್ವ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕಟ್ಟಿದ್ದೀರಲ್ವಾ ಯಶವಂತಪುರಲ್ಲಿ, ಅದ್ರ ಎದುರುಗಡೆ ಬಾರ್ ಐತೆ, ಎರಡು ಬಾರು, ಒಂದು ರೈಲ್ವೆ ಸ್ಟೇಷನ್ ಹತ್ರ ಬಾರು, ಇನ್ನೊಂದು ಹಾಸ್ಪಿಟ್ಲ್ ಎದುರುಗಡೆ ಬಾರು. ಪೇಷೆಂಟ್ಗಳು ಎಣ್ಣೆ ಹೊಡಿಬೇಕಾ ಅಥವಾ ಮೆಡಿಸನ್ ತೊಗೊಬೇಕಾ? ಒಂದು ಬಾರ್ ಮುಚ್ಚಬೇಕಂತಲ್ಲ, ಎರಡು ಬಾರು ಮುಚ್ಚಬೇಕು ಇಲ್ಲಿರೋ ಬಾರ್ಗಳು. ಯಾಕಂದರೆ ರೈಲ್ವೆ ಸ್ಟೇಷನ್ ಹತ್ರ ಎಷ್ಟೋ ಜನ ಆಚೆಯಿಂದ ಬಂದು ಎಣ್ಣೆ ಹೊಡೆದ್ಬಿಟ್ಟು ಮಿಸ್ಬಿಹೇವ್ ಮಾಡ್ತಾರೆ. ಆಮೇಲೆ ನಾನು ಇಲ್ಲಿರೋದು, ಮೊದಲಿಂದ ಇರೋದು, ನನಗೆ ಗೊತ್ತು, ಅರ್ಥ ಆಯಿತಾ? ಆಮೇಲೆ ಇಲ್ಲಿರೋ ಬಾರು, ಇಲ್ಲಿ ಸಂಸಾರಿಗಳಿದ್ದಾರೆ, ಫ್ಯಾಮಿಲಿಗಳಿದ್ದಾರೆ, ಎರಡು ಬಾರ್ ಹೆಂಗಿದೆ ಇಲ್ಲಿ, ಇದೇ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮೀಡಿಯಾದವ್ರು ಪ್ರೆಸ್ ಅವ್ರಿಗೆ ನೋಡಿ, ಸಂತೆ ಬೀದಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಬಾರ್ ಇದೆ, ಹಂಗೆ ನಮ್ಮ ಮನೆ ಹತ್ರ ಹುಚ್ಚ ವೆಂಕಟ್ ಮನೆ ಹತ್ರ ಒಂದು ಬಾರ್ ಇದೆ, ಅಲ್ಲಿ ಎಲ್ಲ ತರಕಾರಿಗಳು ಮಾಡ್ತವ್ರೆ, ಹಣ್ಣುಗಳು ಮಾಡ್ತವ್ರೆ, ಸಂಸಾರಿಗಳವ್ರೆ, ಎರಡು ಬಾರು ಪಕ್ಕದಲ್ಲಿ, ನಾಟ್ ಇವನ್ 100 meters ಫಾರ್ ಅವೆ, 100 meters ದೂರ ಇಲ್ಲ. ಆದರೆ ಈಗ ಹೊಸ ಹಾಸ್ಪಿಟ್ಲು ಸ್ಟಾರ್ಟ್ ಆಗ್ತಾಯಿದೆ, ಅರ್ಥ ಆಯ್ತಾ? ಸರ್ಕಾರ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲ್ ಎದುರುಗಡೆನೆ ಬಾರು. ಪೇಷಂಟು ಮೆಡಿಸನ್ ತೊಗೊಬೇಕಾ ಅಥವಾ ಡ್ರಿಂಕ್ಸ್ ಮಾಡಬೇಕಾ? ಕುಡಿದ್ಬಿಟ್ಟು ಹೆಂಗೆಂಗೆ ಗಲಾಟೆಗಳು ಮಾಡ್ತಾರೆ ಕೆಲವ್ರಿಗೆ ಗೊತ್ತಾ? ಆಮೇಲೆ ಅವ್ರಿಗೆ ಹೇಳ್ತೀನಿ, ನೋಡ್ರು ಕುಡೀರಿ, ನೀವು ಕುಡಿದಿರ ಇರೋಕ್ಕಾಗಲ್ಲ ಅಂತಾರೆ, ಮನೇಲಿ ಕುಡಿದು ಮಲಗ್ಬಿಡಿ, ಆಚ ಕಡೆ ಅವ್ರಿಗೆ ತೊಂದರೆ ಕೊಡಬಾರ್ದು, ಏನು ಸಿಗುತ್ತೆ? ನಾನು ಎಲ್ಲರಿಗೂ ಹೇಳ್ತಿಲ್ಲ, ಕೆಲವ್ರಿಗೆ ಇವ್ರುಗಳೇನೋ ಬಾರ್ಗಳು ಮಾಡಿಬಿಡ್ತಾರೆ, ಓನರ್ಗಳು ಅವ್ರುಗಳೆಲ್ಲ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಟ್ಬಿಡ್ತಾರೆ, ಲೈಸೆನ್ಸ್ ಕೊಟ್ಬಿಡ್ತಾರೆ. ಬಟ್ ಎಷ್ಟೋ ಸಂಸಾರಿಗಳು, ಯಾಕಂದರೆ ಇಲ್ಲಿ ತರಕಾರಿ ಮಾರೋರೆಲ್ಲ ಹೆಣ್ಮಕ್ಳು, ಉತ್ತ ಮುನಿರತ್ನ ಅವರೇ ಬಾರು, ಅಲ್ಲೇ ಬಾರು, ತರಕಾರಿ ಮಾರೋರು ಕೂಡ ಎಣ್ಣೆ ಹೊಡೆದು ಬರ್ತಾರೆ, ಹೆಣ್ಮಕ್ಳು ಹೆಂಗಸರು, ನಮ್ಮ ಫ್ಯಾಮಿಲಿನೂ ನಾಳೆ ಬರ್ತಾರೆ, ನನ್ನ ಮದುವೆಯಾಗಿ ನನ್ನ ಹೆಂಡತಿ ಬರ್ತಾಳೆ, ಅವಳು ತರಕಾರಿ ತರಕ್ಕೆ ಹೋದಾಗ ಬಾರ್ ಹತ್ರ ತರಕಾರಿ ತರಕ್ಕೆ ಹೋಗೋಕ್ಕಾಗತ್ತಾ? ಹೆಂಗಾಗುತ್ತೆ ಅವಳಿಗೆ? ಯಾವತ್ತೂ ನಮ್ಮನೆಯವರು ಆಚ ಕಡೆ ಅವರು ಅಂತ ಅಂದಾಗೆ ನೀವು ಒಳ್ಳೆ ವ್ಯಕ್ತಿ ಆಗೋದು. ಎರಡು ಬಾರು ಬ್ಯಾನ್ ಆಗಬೇಕಿಲ್ಲಿ ಯಶವಂತಪುರದಲ್ಲಿ ಈ ರೈಲ್ವೆ ಸ್ಟೇಷನ್ ಹತ್ರ, ನೀವು ಬ್ಯಾನ್ ಮಾಡಬೇಕು ಅನ್ನೋದಕ್ಕಿಂತ ಆಗಲೇಬೇಕು. ಅರ್ಥ ಆಯ್ತಾ ಮುನಿರತ್ನ ಅವರೇ? ಹಾಸ್ಪಿಟ್ಲ್ ಕಟ್ಸಿರೋದು ನಿಮ್ಮ ದುಡ್ಡಲ್ಲಲ್ಲ, ಸರ್ಕಾರದ ದುಡ್ಡಲ್ಲೇ. ಸಿ ಎಂ ಬರ್ತಿರೋದು ನಿಮಗೋಸ್ಕರ ಅಲ್ಲ, ಈ ಹುಚ್ಚ ವೆಂಕಟ್ಗೋಸ್ಕರ, ಯಶವಂತಪುರ್ಗೆ. ಅರ್ಥ ಆಯ್ತಾ? ಸಿ ಎಂ ಬೇಕಾದ್ರೆ ಹೇಳಿ, ನಾನು ದುಡ್ಡು ರಿಲೀಸ್ ಮಾಡಿದೆ ಕಟ್ಸಿದೆ ಹಾಸ್ಪಿಟ್ಲು, ನೀವೇನಾದರೂ ನಾನು ಕಟ್ಸಿದೆ ಅಂತ ಬಿಲ್ಡಪ್ ತೊಗೊಂಡ್ರು, ನನ್ನ ಮಗನ ಲೋಕಾಯುಕ್ತ ಆಲ್ರೆಡಿ ನಿಮ್ಮ ಹಿಂದೆ ಬಿದ್ದಿದೆ, ಗೊತ್ತಿಲ್ವಾ? ನೋಡಿ, ಇಷ್ಟರಲ್ಲೇ ಗೊತ್ತಾಗುತ್ತೆ. ಇದು ಮಾತಾಡ್ತಿರೋದು ಹುಚ್ಚ ವೆಂಕಟ್. ಬೈ ಫ್ರಮ್ ದಿಸ್ ಫಾರಿಂಗ್ ಸ್ಟಾರ್ ಹುಚ್ಚ ವೆಂಕಟ್.